ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಸ್ ಎಸ್ ಸಿ ಜಿ ಡಿ ಹೋಗ್ತಕ್ಕಂಥ ಅಭ್ಯರ್ಥಿಗಳು ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿರಿ, ಈಗ ಮಾಡಿರಿ ಎಲ್ಲರೂ ವಾರ್ಮ್ ಅಪ್ ಎಕ್ಸಸೈಸ್. ನೋಡ್ರಿ, ಯಾವುದೇ ರನ್ನಿಂಗ್ ಅವನು ಮಾಡುವಾಗ ನೇರವಾಗಿ ಡೈರೆಕ್ಟ್ ರನ್ನಿಂಗ್ ಮಾಡಬಾರ್ದು, ಸ್ವಲ್ಪ ವಾರ್ಮ್ ಅಪ್ ಮಾಡಿ ಆಮೇಲೆ ರನ್ನಿಂಗ್ ಅವನು ಮಾಡಬೇಕು, ಬಾಡಿ ಹೀಟ್ ಮಾಡ್ಕೊಂಡು ಮಾಡಬೇಕು. ಆಮೇಲೆ ಎಸ್ ಎಸ್ ಸಿ ಜಿ ಡಿ ಬಗ್ಗೆ ನಿಮ್ಗೆ ಈಗ ಇಲ್ಲಿ ಗೊತ್ತದೆ ಎಲ್ಲರಿಗೂ, ಅದೇನು 5 ಕಿಲೋಮೀಟ್ರ್ ರನ್ನಿಂಗ ಎಷ್ಟು ನಿಮಿಷನ್ಯಾಗ ಓಡಬೇಕು? 24 ನಿಮಿಷನ್ಯಾಗ ಓಡಿರೋದು ಮುಗೀತು ರೀ. ಅಲ್ಲಿ ಮೊದಲು 18-24 ಆಗ್ತಿತ್ತು ರೀ, ಈಗ ಅದು ಏನಿಲ್ಲ, ಜಸ್ಟ್ 24 ನಿಮಿಷನ್ಯಾಗ ನೀವು ಓಡಿರೋ ಮುಗೀತಿ ಎಸ್ ಎಸ್ ಇದು. ಆದರೆ ಫಸ್ಟ್ ಏನು ಪಾಸ್ ಆಗ್ಬೇಕು ರೀ? ಎಕ್ಸಾಮ್ ಪಾಸ್ ಆಗ್ಬೇಕು. ಫಸ್ಟ್ ಎಕ್ಸಾಮ್ ಪಾಸ್ ಆದಮೇಲೆ ಫಿಸಿಕಲ್ ಬರ್ತದೆ, ಫಿಸಿಕಲ್ ಪಾಸ್ ಆದಮೇಲೆ ನೆಕ್ಸ್ಟ್ ಬರೋದು ಯಾವುದು? ಮೆಡಿಕಲ್. ಮೆಡಿಕಲ್ ಆದಮೇಲೆ ನೆಕ್ಸ್ಟ್ ಮೆರಿಟ್ ಲಿಸ್ಟ್. ಈ ರೀತಿ ಹಂತಗಳಿದಾವೆ. ಅದಕ್ಕೆ ಎಲ್ಲರೂ ಕರೆಕ್ಟಾಗಿ ಕ್ಲಾಸಿಗೂ ಕರೆಕ್ಟಾಗಿ ಅಟೆಂಡ್ ಆಗಬೇಕು, ಆಮೇಲೆ ಫಿಸಿಕಲ್ಗೂ ಕರೆಕ್ಟಾಗಿ ಬರಬೇಕು. ಮಾಡ್ತಿರಲ್ಲ ಎಲ್ಲರೂ? ಓಕೆ. ಆಮೇಲೆ ನೋಡಿರಿ, ಇದು ರನ್ನಿಂಗ್ 5 ಕಿಲೋಮೀಟ್ರ್ ರನ್ನಿಂಗ್ ಯಾವ ರೀತಿ ಬಿಡ್ತೀವಪ್ಪ ಅಂದ್ರೆ, ನಮ್ಮಲ್ಲಿ ಹೋಗು ಮುಂದೆ 2.5 ಕಿಲೋಮೀಟ್ರ್, ಬರೋ ಮುಂದೆ 2.5 ಕಿಲೋಮೀಟ್ರ್, ಅಂದರೆ ಟೋಟಲಿ ಎಷ್ಟು ಕಿಲೋಮೀಟ್ರ್ ಆಯಿತು? 5 ಕಿಲೋಮೀಟ್ರ್ ಆಯಿತು. ಕರೆಕ್ಟಾಗಿ ಹೋಗಬೇಕು. ಆಮೇಲೆ ಎದುರಿಗೆ ಗಾಡಿಗಳು ಆಮೇಲೆ ಏನೋ ನೋಡ್ಕೊಂಡು ಓಡ್ರಿ. ಸ್ಲೋ ಆದರೂ ಪರವಾಗಿಲ್ಲ, ಸ್ಪೀಡ್ ಓಡಬೇಕು. ಇದನ್ನು ಮಾಡ್ಬೇಕು ಅಂತ ಭಾಳ ಓಡಾಡ್ಬೇಡ್ರಿ, ಗೊತ್ತಾಗತ್ತಿಲ್ಲ ರೀ. ನೋಡ್ಕೊಂಡು ಮುಂದಿನವ್ರು ನೋಡ್ಕೊಂಡು ನೀವು ಎಲ್ಲರೂ ಓಡಬೇಕು. ಓಕೆ, ಓಡಣ. ಓಕೆ, ರೆಡಿ. ಜೈ ಹಿಂದ್ ಅಭ್ಯರ್ಥಿಗಳೇ. ಈಗ ನೀವು ನೋಡುತ್ತಿರುವ ದೃಶ್ಯ ಎಸ್ ಎಸ್ ಸಿ ಜಿ ಡಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ಗೆ ತರಬೇತಿಗೆ ಬಂದಂಥ ಶಿಬಿರಾರ್ಥಿಗಳ ರನ್ನಿಂಗ್ ವಿಡಿಯೋವನ್ನು ಇವಾಗ ನೋಡ್ತಾ ಇದ್ದೀರ. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಗೆ ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆಯ ಪೂರ್ವಭಾವಿ ತರಬೇತಿಗೆ ಈಗಾಗಲೇ ವಿದ್ಯಾರ್ಥಿಗಳು ಬರ್ತಾಯಿದ್ದಾರೆ. ಈಗಾಗಲೇ ಒಟ್ಟು 200 ಅಭ್ಯರ್ಥಿಗಳು ಬಂದಿದ್ದಾರೆ. ಇನ್ನೂ 300 ಅಭ್ಯರ್ಥಿಗಳಿಗೆ ಪ್ರವೇಶ ಪ್ರಾರಂಭವಾಗಿ ಒಟ್ಟು 500 ಅಭ್ಯರ್ಥಿಗಳನ್ನು ನಮ್ಮ ಸಂಸ್ಥೆಯಲ್ಲಿ ತರಬೇತಿಗೆ ತೆಗೆದುಕೊಳ್ಳುತ್ತೇವೆ. ಅಭ್ಯರ್ಥಿಗಳು ಗಮನಿಸಬಹುದು, ಇದು ಎಸ್ ಎಸ್ ಸಿ ಜಿ ಡಿ ಬ್ಯಾಚ್. ಈಗ ರನ್ನಿಂಗ್ ಮಾಡ್ತಾ ಇರುವುದು 5 ಕಿಲೋಮೀಟ್ರ್ ರನ್ನಿಂಗ್ ಓಟವನ್ನು. ಈಗಾಗಲೇ ಈ ಹಿಂದಿನ ವಿಡಿಯೋನ ನೀವು ನೋಡಿದಿರಿ, ನಾವು ವಾರಕ್ಕೆ ಒಂದು ಸಲ ಆ ವಿಡಿಯೋನ ಮಾಡಿಬಿಡ್ತಾ ಇದ್ವಿ. ಆ ಎಸ್ ಎಸ್ ಸಿ ಜಿ ಡಿ ಅಭ್ಯರ್ಥಿಗಳ ವಿಡಿಯೋನ ಗಮನಿಸಬಹುದು. ಇಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಆದರೂ ಸಹಿತ ಮೊದಲಿಗೆ ಏನದ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅದ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ದಲ್ಲಿ 4 ಭಾಗಗಳದಾವೆ. ಒಂದು ಮೆಂಟಲ್ ಎಬಿಲಿಟಿ, 20 ಕ್ವಶನ್ ಅದಾವೆ, 20 ಕ್ವಶನ್ಗೆ 40 ಮಾರ್ಕ್ಸ್. ಅದೇ ರೀತಿಯಾಗಿ ಮ್ಯಾಥ್ಸ್ ಅದ, ಅದು 20 ಕ್ವಶನ್ಗೆ 40 ಮಾರ್ಕ್ಸ್. ಅದೇ ರೀತಿಯಾಗಿ ಜನರಲ್ ನಾಲೆಜ್ ಅದ, ಅದು 20 ಕ್ವಶನ್ಗೆ 40 ಮಾರ್ಕ್ಸ್ ಅದ. ಅದೇ ರೀತಿಯಾಗಿ ಇಂಗ್ಲೀಷ್ ಗ್ರಾಮರ್ ಅದ, ಅದು 20 ಕ್ವಶನ್ಗೆ 40 ಮಾರ್ಕ್ಸ್. ಟೋಟಲ್ ಆಗಿ 80 ಕ್ವಶನ್, 8 × 16 ಅಂದ್ರೆ 160 ಮಾರ್ಕ್ಸಿನ ಪರೀಕ್ಷೆ ಇರ್ತದೆ. ಫಸ್ಟ್ ಪರೀಕ್ಷೆಯನ್ನು ಪಾಸ್ ಮಾಡಿ ಮೆರಿಟ್ ಲಿಸ್ಟ್ನಲ್ಲಿ ಬಂದಂಥ ಅಭ್ಯರ್ಥಿಗಳನ್ನ ನೆಕ್ಸ್ಟ್ ಫಿಸಿಕಲ್ ಕರೀತಾರೆ, ನಿಮ್ಗೆ ಗೊತ್ತಿರಲಿ. ಈಗ ನಮ್ಮ ಸಂಸ್ಥೆಯಲ್ಲಿ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಪಟ್ಟ ಹಾಗೆ ದೈಹಿಕ ತರಬೇತಿ ಆಮೇಲೆ ಲಿಖಿತ ಪರೀಕ್ಷೆ ತರಬೇತಿ ಎರಡೂ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿ ಅಭ್ಯರ್ಥಿಗಳು ಗಮನಿಸಬೇಕು. ಪ್ರತಿನಿತ್ಯ ನಾವು ಬೆಳಗ್ಗೆ 6 ಗಂಟೆನೇ ಕ್ಲಾಸ್ ಚಾಲೂ ಮಾಡ್ತೀವಿ. ಬೆಳಗ್ಗೆ 6-7 ಒಂದು ಪೀರಿಯಡ್ ಇರ್ತದೆ, ಆಮೇಲೆ 7-8 ಒಂದು ಪೀರಿಯಡ್ ಇರ್ತದೆ, ಆಮೇಲೆ 8-9, 9-10, 10 ಗಂಟೆ ಒಳಗೆ ಟೋಟಲ್ 4 ಪೀರಿಯಡ್ಗಳು ನಡೀತಾವೆ. ಅದೇ ರೀತಿಯಾಗಿ 10 ಗಂಟೆಗೆ ನಾಷ್ಟ ಕೊಡ್ತೀವಿ. ಆಮೇಲೆ ಮತ್ತೆ 11-2 ಗಂಟೆವರೆಗೆ 11-12, 12-1, 1-2 ಗಂಟೆವರೆಗೆ ಕಂಟಿನ್ಯೂ ಆಗಿ 2 ಗಂಟೆವರೆಗೆ ಕ್ಲಾಸ್ ಇರ್ತದೆ. 2 ಗಂಟೆಗೆ ಮಧ್ಯಾಹ್ನ ಊಟ ಕೊಡ್ತೀವಿ, ಆಮೇಲೆ ಮಧ್ಯಾಹ್ನ ರೆಸ್ಟ್ ಇರ್ತದೆ. ಮತ್ತು 4-6 ಗಂಟೆವರೆಗೆ ಫಿಸಿಕಲ್ ತರಬೇತಿ ಇರ್ತದೆ, ಸಾಯಂಕಾಲ ಫಿಸಿಕಲ್ ತರಬೇತಿ ಇರ್ತದೆ. ಆಮೇಲೆ ನೆಕ್ಸ್ಟ್ ಅಲ್ಲಿ ಸ್ವಲ್ಪ ರೆಸ್ಟ್ ಇರ್ತದೆ, ರೆಸ್ಟ್ ಆದಮೇಲೆ ನೆಕ್ಸ್ಟ್ 7-8 ಸಹಿತ ಸಬ್ಜೆಕ್ಟ್ ಕ್ಲಾಸ್ ಇರ್ತದೆ. 8 ಗಂಟೆಗೆ ಊಟ ಕೊಡ್ತೀವಿ. ಈ ರೀತಿಯಾಗಿ ನಮ್ಮದು ಟೈಮ್ ಟೇಬಲ್ ಅದ, ಅಭ್ಯರ್ಥಿಗಳು ಗಮನಿಸ್ಬೋದು. ಯಾರಾದರೂ ಎಸ್ ಎಸ್ ಸಿ ಜಿ ಡಿಗೆ ತರಬೇತಿ ಬರ್ತಕ್ಕಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಬರ್ಬೋದು, ಪ್ರವೇಶವನ್ನು ಪಡಿಬೋದು. ಈಗಾಗಲೇ ಅಡ್ಮಿಷನ್ ಚಾಲೂ ಆಗ್ಯಾವ, ಹಾಗೆ ಸ್ಲೋ ಆಗಿ ಬ್ಯಾಚ್ಗಳನ್ನು ಸಹಿತ ನಾವು ಪ್ರಾರಂಭ ಮಾಡಿದ್ದೀವಿ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಯಾಕಂದರೆ ಈ ಸಲ ಕನ್ನಡದಲ್ಲಿ ಪರೀಕ್ಷೆ ಮಾಡಬಹುದು ಅಂತೇಳಿ ಈಗಾಗಲೇ ಮಾಹಿತಿ ತಿರುಗ್ತಾ ಇದೆ. ಅದು 24 ನೋಟಿಫಿಕೇಶನ್ ಬಿಟ್ಟಾಗ ಅದು ಗೊತ್ತಾಗ್ತದೆ, ಕನ್ನಡದಲ್ಲಿ ಬರ್ತದೋ ಇಲ್ಲೋ ಅಂತ ಕ್ಲಿಯರಾಗಿ 24 ಗೊತ್ತಾಗ್ತದೆ. ಒಟ್ಟು ಈ ಸಲ 13 ಭಾಷೆಯಲ್ಲಿ ಮಾಡಬೇಕಂತೇಳಿ, ಅಂದರೆ ಇಂಗ್ಲೀಷ ಮತ್ತು ಹಿಂದಿ ಎರಡೂ ಸೇರಿಸಿ ಒಟ್ಟು 13 ಭಾಷೆಯಲ್ಲಿ ಪರೀಕ್ಷೆಯನ್ನು ಮಾಡಬೇಕು ಅಂತೇಳಿ ಸರ್ಕಾರದವರು ವಿಚಾರ ನಡೆಸಿದ್ದಾರೆ. ಅದು 24 ಕ್ಲಿಯರಾಗಿ ನಮ್ಗೆ ಗೊತ್ತಾಗ್ತದೆ ಅಭ್ಯರ್ಥಿಗಳು. ಅದು ಇಂಗ್ಲೀಷ್ ಕನ್ನಡ ಬರಲಿ ಬೇಕಾದ್ರೆ ಬಿಡಲಿ, ಆದರೂ ಸಹಿತ ನಮ್ಮ ತರಬೇತಿಯಲ್ಲಿ ಎಲ್ಲದಕ್ಕೂ ಅವ್ರು ರೆಡಿ ಇರುವ ಹಾಗೆ ಇಂಗ್ಲೀಷು ಮತ್ತು ಹಿಂದಿ ಭಾಷೆಯಲ್ಲಿ ತರಬೇತಿಯನ್ನು ಕೊಡಲಾಗುವುದು, ಗಮನಿಸ್ಬೋದು. ಪ್ರತಿನಿತ್ಯ ಎಲ್ಲ ಸಬ್ಜೆಕ್ಟು, ಮ್ಯಾಥ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಆಮೇಲೆ ಜನರಲ್ ನಾಲೆಜ್ ಆಗಿರ್ಬೋದು, ಎಲ್ಲ ಡಬಲ್ ಪಿರಿಯಡು, ಮ್ಯಾಥ್ಸ್ 2 ಪಿರಿಯಡು, ಮೆಂಟಲ್ ಎಬಿಲಿಟಿ 2 ಪಿರಿಯಡು, ಆಮೇಲೆ ಇಂಗ್ಲೀಷ್ ಗ್ರಾಮರ್ 2 ಪಿರಿಯಡು, ಜನರಲ್ ನಾಲೆಜ್ 2 ಪಿರಿಯಡು, ಪ್ರತಿಯೊಂದು ಪಿರಿಯಡ್ಗಳು 2 ಪಿರಿಯಡ್ಗಳನ್ನ ಹೇಳ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಏನಂದರೆ ಪ್ರತಿನಿತ್ಯ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಇರ್ತೀವಿ, ಪ್ರತಿನಿತ್ಯ ಮೆಂಟಲ್ ಎಬಿಲಿಟಿ ಕ್ವಶನ್ ಪೇಪರ್ ಬಿಡಿಸ್ತಾ ಇರ್ತೀವಿ, ಅದೇ ರೀತಿಯಾಗಿ ಮ್ಯಾಥ್ಸ್ ಕ್ವಶನ್ ಪೇಪರ್ ಸಹಿತ
ಬಿಡಿಸ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ನ ಸಹಿತ ನಾವು 2 ದಿನಕ್ಕೆ ಒಂದೊಂದು ಪೇಪರ್ಗಳನ್ನು ತೆಗೆದುಕೊಳ್ತಾ ಇದ್ವಿ. ಅದು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಲ್ಲಿ ನಾಳೆ ಇವರು ಪರೀಕ್ಷೆಗೆ ಹೋದಾಗ ಯಾವ ರೀತಿ ಕ್ವಶನ್ ಪೇಪರ್ ಹೆಂಗಿರ್ತದೆ, ಇವರು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಾವು ಉಚಿತವಾಗಿ ಕಂಪ್ಯೂಟರ್ದ ಬಗ್ಗೆ ತರಬೇತಿ ಅಂದರೆ ಏನು ಅದು ಎಕ್ಸಾಮ್ಗಳನ್ನು ನಡೆಸ್ತಾ ಇದ್ವಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಸ್ತೀವಿ, 2 ದಿನಕ್ಕೆ ಒಂದು ಎಕ್ಸಾಮ್ ಇರ್ತದೆ, ಗಮನಿಸಬಹುದು ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಪೂರ್ಣ 100 ಕ್ಕೆ 100 ಅವ್ರು ತಯಾರಾಗುವ ರೀತಿಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ವಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಈಗ ಆಗಮಿಸ್ತಾ ಇದ್ದಾರೆ. ಇನ್ನೂ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬರ್ಬೋದು. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಈಗ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿ ಬೆಳಗಾವಿ ಏರೋದಿಂದ ನಡೆಯತಕ್ಕಂಥ ಯಾದಗಿರಿಯಲ್ಲಿ ನಡೆಯತಕ್ಕಂಥ ಫಿಸಿಕಲ್ ರ್ಯಾಲಿಗಾಗಿ ಪೂರ್ವಭಾವಿಯಾಗಿ ದೈಹಿಕ ತರಬೇತಿಯನ್ನು ನೀಡಲಾಗುತ್ತದೆ. ಅದಕ್ಕೂ ಸಹಿತ ಪ್ರವೇಶ ಪ್ರಾರಂಭವಾಗಿವೆ. ಅದರಲ್ಲಿ ನಿಮ್ಗೆ ಗೊತ್ತಿರಬೇಕು, ಅಲ್ಲಿ 1600 ಮೀಟರ್ ರನ್ನಿಂಗ್ ಇರ್ತದೆ, ಆಮೇಲೆ ಲಾಂಗ್ ಜಂಪ್ ಇರ್ತದೆ, ಆಮೇಲೆ ಜಿಗ್ಜಾಗ್ ನಡಿಗೆ ಇರ್ತದೆ, ಆಮೇಲೆ ಫ್ಲಪ್ಸ್ ಇರ್ತದೆ. ಅವು 4 ತಯಾರು ಮಾಡ್ತೀವಿ. ಅದೇ ರೀತಿಯಾಗಿ ಹೈಟು, ವೇಟು, ಚೆಸ್ಟು ಯಾವ ರೀತಿ ಇರಬೇಕು, ಮೆಡಿಕಲ್ ಯಾವ ರೀತಿ ಇರ್ತದೆ, ಸಂಪೂರ್ಣ ಮಾಹಿತಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಪ್ರತಿನಿತ್ಯ ನೀಡ್ತಾ ಇರ್ತೀವಿ. ಅಭ್ಯರ್ಥಿಗಳಿಗೆ ಗಮನಿಸ್ಬೋದು. ಈಗ ವಿಡಿಯೋನ ನೋಡ್ತಾ ಇದ್ರಿ, ನನ್ನ ಮಾತು ಕೇಳ್ತಾ ವಿಡಿಯೋನ ನೋಡ್ತಾ ಹೋಗ್ತಾ ಇದ್ರಿ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಮುಂದೆ ನಡೆಯತಕ್ಕಂಥ 2024 ಇಸ್ವಿಗೆ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಗಾಗಿ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿಗೆ ಸಹಿತ ಪ್ರವೇಶ ಪ್ರಾರಂಭವಾಗಿವೆ. ಗಮನಿಸ್ಬೋದು, ಆತ್ಮೀಯ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಯಶಸ್ವಿಯಾಗಿ ನಮ್ಮ ಸಂಸ್ಥೆ 19ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಡಿಫೆನ್ಸ್ ಫೋರ್ಸ್ ತರಬೇತಿಯಲ್ಲಿ ಭಾರತ ದೇಶದಲ್ಲಿ ಹೆಸರುವಾಸಿಯಾಗಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಈಗ ಸುಮಾರು 10,800 ಅಧಿಕ ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರ ಆರ್ಮಿ ಆಗಿರ್ಬೋದು, ಹಾಗೆ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆಯ್ಕೆಯಾಗಿದ್ದಾರೆ. ಇದು ಹೆಮ್ಮೆಯ ವಿಷಯ. ವರ್ಷಕ್ಕೆ ಭಾಳಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ. ನೀವು ಪ್ರತಿನಿತ್ಯ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ತಾ ಇದೆ, ಪ್ರತಿನಿತ್ಯ ಬೆಳಗ್ಗೆ 7 ಗಂಟೆಗೆ ನಾವು ಒಂದೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಡಿಫೆನ್ಸ್ ಫೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆ ನಾವು ಕಾಲ್ಪಾರ್ ಮಾಹಿತಿಯನ್ನು ಸಹಿತ ನೀಡ್ತಾ ಇರ್ತೀವಿ. ಅದರ ಜೊತೆ ಫಿಸಿಕಲ್ ತರಬೇತಿದು ಇರ್ಬೋದು, ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಮಾಹಿತಿಯನ್ನು ನೀಡ್ತಾ ಇದ್ವಿ. ಅಭ್ಯರ್ಥಿಗಳೇ, ಆರ್ಮಿ ಮತ್ತು ಪೊಲೀಸ್ ಭರ್ತಿ ಸಲುವಾಗಿ ವರ್ಷಗಂಟಲೆ ತಿರುಗಾಡಿ ಹಣವನ್ನು ಹಾಳು ಮಾಡದೆ ಸರಿಯಾದ ತರಬೇತಿಯನ್ನು ಪಡೆದು ನಿಮ್ಮ ಭಾವಿ ಭವಿಷ್ಯವನ್ನು ರೂಪಿಸಿಕೊಳ್ಳಿರಿ. ಉತ್ತಮವಾದ ತರಬೇತಿಯನ್ನು ಪಡೆಯಿರಿ. ನಮ್ಮಲ್ಲಿ ಫಿಸಿಕಲ್ ಮತ್ತು ಸಬ್ಜೆಕ್ಟ್ ತರಬೇತಿ ನೀಡಲಾಗುವುದು. ಅಭ್ಯರ್ಥಿಗಳೇ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಬೇರೆ ಯಾರ ಕೈಯಾಗೂ ಇಲ್ಲ. ತಂದೆ ತಾಯಿದಾಗಿರ್ಬೋದು, ನಾವು ಕಲಿಸುವಂಥ ಶಿಕ್ಷಕರಾಗಿರ್ಬೋದು, ನಮ್ಮದು ಎಷ್ಟು ಪಾತ್ರಪ್ಪ ಅಂದರೆ ಕೇವಲ 20% ಅಟ್ಟ ನಮ್ಮ ಪಾತ್ರ. ನಿಮ್ಮ ಪಾತ್ರ ಎಷ್ಟೈತಂದ್ರೆ 80% ನಿಮ್ಮ ಪ್ರಯತ್ನನೇ ಇಂಪಾರ್ಟೆಂಟ. ಅಭ್ಯರ್ಥಿಗಳೇ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಯಾರ ಕೈಯಲ್ಲಿ ಇಲ್ಲ. ಯಾರೂ ತಲೆಯಲ್ಲಿ ಏನೋ ಇಟ್ಕೋಬಾರ್ದು, ಅಲ್ಲಿ ಇಂಪ್ಲೂಯೆನ್ಸ್ ನಡೀತದೆ, ರೊಕ್ಕದ ನಡೀತದೆ, ಈ ರೀತಿ ತಲೆಯೊಳಗೆ ಯಾರೂ ಇಟ್ಕೋಬೇಡ್ರಿ. ಎಕ್ಸಾಮ್ ಸ್ವಂತ ನೀವತ್ತು ಪಾಸ್ ಆಗಬೇಕು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ, ಯಾರೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ನೀವು ಪರೀಕ್ಷೆ ಮುಗಿಸಿ ಹೊರಗೆ ಬರ್ಬಿಡ್ದು ಏನಾಗಿರ್ತದಪ್ಪ ಅಂದ್ರೆ ನಿಮ್ಮ ಮಾರ್ಕ್ಸನ್ನು ಕಂಪ್ಯೂಟರ್ ಲಾಸ್ಟ ಕೌಂಟ್ ಮಾಡಿರ್ತೈತಿ, ಯಾರು ಏನು ಮಾಡಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ನೀವು ದೈಹಿಕ ತರಬೇತಿ ಸಹಿತ ಓಪನ್ ಆಗಿ ನಡೀತದೆ, ಅಲ್ಲಿ ಓಟ ರನ್ನಿಂಗ್ ಓಟ ಓಪನ್ ಆಗಿ ನಡೀತದೆ, ಅದು ಸಹಿತ ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀವು ಪಾಸ್ ಮಾಡಲೇಬೇಕು. ಆದ್ದರಿಂದ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಅಭ್ಯರ್ಥಿಗಳೇ, ಸರಿಯಾಗಿ ನೀವು ಪ್ರ್ಯಾಕ್ಟೀಸ್ ಮಾಡಿದ್ದಾದರೆ 100ಕ್ಕೆ 100 ಗ್ಯಾರಂಟಿ, ಒಂದೇ ಸಲನ ನೀವು ಪಾಸ್ ಆಗ್ಬೋದು. ಅಭ್ಯರ್ಥಿಗಳೇ, ಆದ್ದರಿಂದ ಒಳ್ಳೆಯ ತರಬೇತಿ ಕೊಡುವ ಉದ್ದೇಶದಿಂದ ನಮ್ಮ ಸಂಸ್ಥೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ಆದ್ದರಿಂದ ಯುವಕರು ಹಿಂದೆ ಬಂದು ಪ್ರವೇಶವನ್ನು ಪಡೆಯಿರಿ. ಪ್ರವೇಶ ಪ್ರಾರಂಭವಾಗಿವೆ. ಅಭ್ಯರ್ಥಿಗಳೇ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯುವಕರಿಗೆ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿಗೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಕೊಡಲಾಗುವುದು. ಅಭ್ಯರ್ಥಿಗಳು, ನಿಮ್ಗೆ ಗೊತ್ತಿರಲಿ, ನಮ್ಮಲ್ಲಿ ಗ್ರಂಥಾಲಯ ವ್ಯವಸ್ಥೆ ಇರ್ತದೆ. ಯಾವ ರೀತಿ ಗ್ರಂಥಾಲಯ ವ್ಯವಸ್ಥೆ ಇದೆ ಅಂದರೆ, ಈ ಒಂದು 100 ರೂಪಾಯಿ ಪುಸ್ತಕ ಇತ್ತಂದರೆ 200 ರೂಪಾಯಿ ನೀವು ಡಿಪಾಸಿಟ್ ಮಾಡಬೇಕು. ಪುಸ್ತಕ ಒಂದು ತೊಗೋಬೇಕು, ಓದಬೇಕು, ಮತ್ತು ನಿಮ್ಮ ಪುಸ್ತಕನ ನೀವು ವಾಪಸ್ ಮಾಡಿದಾಗ ನಿಮ್ಮ ಹಣವನ್ನು ನಿಮಗೆ ಕೊಡಲಾಗುವುದು. ಅದೇ ರೀತಿಯಾಗಿ ನಿಮ್ಗೆ ಬೇಸಿಕ್ ಕಂಪ್ಯೂಟರ್ ತರಬೇತಿ ಸಹಿತ ಕೊಡಲಾಗುವುದು. ಯಾಕೆಂದರೆ ಅಭ್ಯರ್ಥಿಗಳೇ, ನೀವು ಪರೀಕ್ಷೆನ ಬರೀಲಿಕ್ಕೆ ಹೋದಾಗ ಅಲ್ಲಿ ಮೌಸ್ ಆದರೂ ನಿಮ್ಗೆ ತಿರುಗಾಡಿಸ್ಲಿಕ್ಕೆ ಬರಬೇಕು. ಅಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ ಕಂಪ್ಯೂಟರ್ ಮುಖಾಂತರ ಎಕ್ಸಾಮ್ ಬರೀಬೇಕಾಗ್ತದೆ. ಅದರ ಬಗ್ಗೆ ಸಂಪೂರ್ಣ
ಮಾಹಿತಿಯನ್ನು ಕೊಡ್ತೀವಿ. ಅದರ ಜೊತೆ ಇನ್ನೊಂದು ಏನಪ್ಪ ಅಂದರೆ ಎರಡು ದಿನಕ್ಕೆ ಒಂದೊಂದು ಎಕ್ಸಾಮ್ ತಗೋತೀವಿ ನಾವು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ನಡೆಸ್ತೀವಿ, ಅದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಿಮ್ಗೆ ಉಚಿತವಾಗಿರ್ತದೆ. ಎರಡು ದಿನಕ್ಕೆ ಒಂದೊಂದು ಪರೀಕ್ಷೆಯನ್ನು ನಡೆಸ್ತೀವಿ, ನೀವು ಅಲ್ಲಿ ಒಂದು ತಾಸು ಟೈಮು ಕೊಟ್ಟಿರ್ತೀವಿ. ಸೇಮ್ 80 ಕ್ವೆಶನ್ಗಳನ್ನು ಕೊಟ್ಟು ನೀವು ಮೆಂಟಲ್ ಎಬಿಲಿಟಿ 20, ಮ್ಯಾಥ್ಸ್ 20, ಜನರಲ್ ನಾಲೆಜ್ 20, ಇಂಗ್ಲೀಷ್ ಗ್ರಾಮರ್ 20, ಒಟ್ಟು 80 ಕ್ವೆಶನ್ಗಳನ್ನು ಕೊಟ್ಟು ಅಲ್ಲಿ ನಿಮ್ಮ ಪರೀಕ್ಷೆಯನ್ನು ಪ್ರತಿ ಎರಡು ದಿನಕ್ಕೊಮ್ಮೆ ನಾವು ಚೆಕ್ ಮಾಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳು ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಪ್ರತಿ ರವಿವಾರಕ್ಕೊಮ್ಮೆ ಪರೀಕ್ಷೆ ನಡೆಸ್ತೀವಿ. ಅದು ಓಪನ್ ಆಗಿ ಗ್ರೌಂಡ್ನಲ್ಲಿ ಕುಣಿಸಿ ಕ್ವೆಶನ್ ಪೇಪರ್ನ ಕೊಟ್ಟು ನಿಮ್ಗೆ ಪರೀಕ್ಷೆಯನ್ನು ನಡೆಸ್ತೀವಿ. ಆ ಪರೀಕ್ಷೆಯಲ್ಲಿ ಸಹಿತ ಎಲ್ಲರಿಗೂ ನಿಮ್ಗೆ ನಿಮ್ಮ ಮಾರ್ಕ್ಸ ನಿಮ್ಗೆ ಗೊತ್ತಾಗಬೇಕು. ನಾವು ಫಸ್ಟ್ ಪ್ರತಿ ವಾರ ಇರ್ತದೆ, ಈ ವಾರ ಎಷ್ಟು ಎಕ್ಸಾಮ್ ತೊಗೊಂಡ್ವಿ, ನಾವೇ ಎಷ್ಟು ಎಕ್ಸಾಮ್ ಮಾರ್ಕ್ಸ್ ತೊಗೊಂಡ್ವಿ. ಅದೇ ರೀತಿಯಾಗಿ ಎರಡು ದಿನಕ್ಕೊಮ್ಮೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರೋದ್ರಿಂದ ನೀವು ಎಕ್ಸಾಮ್ ಮುಗಿಸಿದ ತಕ್ಷಣ ನಿಮ್ಮ ಮಾರ್ಕ್ಸ್ ನಿಮ್ಗೆ ಎಷ್ಟು ಅನ್ನೋದು ಅಲ್ಲೇ ಕಂಪ್ಯೂಟರ್ ಮುಂದೆ ಕೂತು ನಿಮ್ಮ ಮಾರ್ಕ್ಸನ್ನು ನೀವು ನೋಡ್ಕೊಂಡು ಹೋಗುವಂಥ ಅವಕಾಶ ಇದೆ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಪ್ರೊಜೆಕ್ಟ್ ಮುಖಾಂತರ ಬೋಧನೆ ಮಾಡಲಾಗೋದು, ಅದು ಪ್ರಚಲಿತ ಘಟನೆಗಳಿರ್ಬೋದು ಅಥವಾ ಹಿಸ್ಟ್ರಿ ಜಿಯಾಗ್ರಫಿ, ಆಮೇಲೆ ಪ್ರತಿಯೊಂದು ನಾವು ಏನು ಮಾಡ್ತೀವಪ್ಪ ಅಂದರೆ ಒಂದು ಟಿ ವಿ ಮುಖಾಂತರ ಅಥವಾ ಪ್ರೊಜೆಕ್ಟರ್ ಮುಖಾಂತರ ಎಲ್ಲಿ ಏನೇನು ನಡೀತದೆ ಹೆಂಗಿರ್ತದೆ, ಚಿತ್ರ ಮುಖಾಂತರ ನಾವು ಪಾಠವನ್ನು ಮಾಡುವಂಥ ಕಾರ್ಯವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಗೊತ್ತಿರಲಿ, ಒಂದು ಬ್ಯಾಚ್ ಸಮಯ ಈಗ ನಿಮ್ಗೆ ಗೊತ್ತದೆ, ಈಗಾಗಲೇ ನವಂಬರ್ 24ರಿಂದ ಡಿಸೆಂಬರ್ 28ರವರೆಗೆ ಅರ್ಜಿ ಹಾಕೋ ಡೇಟ್ ಇರ್ತದೆ. ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಪರೀಕ್ಷೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಇರೋದರಿಂದ ನೀವು ತಯಾರಾಗಲಿಕ್ಕೆ 3 ತಿಂಗಳು ಬಂದಿರಿ ಅಂದರೆ ನೀವು ಆರಾಮ್ ಈಸಿಯಾಗಿ ಪರೀಕ್ಷೆಯನ್ನು ಪಾಸ್ ಮಾಡ್ಬೋದು. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಫಿಸಿಕಲ್ ಮತ್ತು ಸಬ್ಜೆಕ್ಟ್ ತರಬೇತಿ ನೀಡಲಾಗುವುದು, ಅದೇ ರೀತಿಯಾಗಿ ವೈಯಕ್ತಿಕವಾಗಿ ಕಾಳಜಿ ವಹಿಸಲಾಗುವುದು. ಬೇರೆ ಬೇರೆ ರಾಜ್ಯದ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ರೂಮ್ ಕೊಡಲಾಗುವುದು. ಫಿಸಿಕಲ್ ಫಿಟ್ಟಾದ ಅಭ್ಯರ್ಥಿಗಳಿಗೆ ಅಂದರೆ ಆರ್ಮಿಯಲ್ಲಿ ಇರ್ಬೋದು, ಯಾವುದೇ ಇರಲಿ, ಎಕ್ಸಾಮ್ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಬೇರೆ, ಫಿಸಿಕಲ್ ಫಿಟ್ಟಾದಂಥ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ರೂಮ್ಗಳನ್ನು ಕೊಡಲಾಗುವುದು. ಅದೇ ರೀತಿಯಾಗಿ ನಮ್ಮಲ್ಲಿ ವಿಶೇಷ ಏನಪ್ಪ ಅಂದರೆ ಮಹಿಳೆಯರಿಗೂ ಸಹಿತ ವಿಶೇಷ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ ನೀವು ಗಮನಿಸ್ಬೋದು, ಸುಮಾರು 5 ಲಕ್ಷ ರೂಪಾಯಿದಲ್ಲಿ ಖರ್ಚು ಮಾಡಿದಂಥ ಜಿಮ್ ವ್ಯವಸ್ಥೆಯ ಸಹಿತ ಇದೆ. ನೀವು ಜಿಮ್ಗೂ ಸಹಿತ ಹೋಗುವಂಥ ಅವಕಾಶ ನಿಮಗದೆ ಅಭ್ಯರ್ಥಿಗಳೇ. ಎಲ್ಲ ರೀತಿ ತರಬೇತಿ, ಅದೇ ರೀತಿಯಾಗಿ ನೀವು ಇನ್ನೊಂದು ನೋಡ್ಬೋದು, ಗೂಗಲ್ ಮ್ಯಾಪ್ನಲ್ಲಿ ಸಹಿತ ಸಂಸ್ಥೆಯ ಲೊಕೇಶನ್ ನೋಡ್ಬೋದು. ಗೂಗಲ್ ಮ್ಯಾಪ್ನಲ್ಲಿ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ತೊಡೆದ್ರಪ್ಪ ಅಂದರೆ ನೀವು ಲೊಕೇಶನ್ನ ಸಹಿತ ನೋಡ್ಬೋದು ಅಭ್ಯರ್ಥಿಗಳೇ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ನುರಿತ ಉಪನ್ಯಾಸಕರಿಂದ ವಿಷಯವಾರ ಬೋಧನೆ ಮಾಡಲಾಗುವುದು. ಏಕೆಂದರೆ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಆದ್ದರಿಂದ ಎಲ್ಲ ಎಕ್ಸ್ಪರ್ಟ್ ಟೀಚರ್ಸ ನಮ್ಮಲ್ಲಿರ್ತಾರೆ. ಅದೇ ರೀತಿಯಾಗಿ ಫಿಸಿಕಲ್ ಮಾಸ್ಟರ್ ಸಹಿತ ಎಕ್ಸ್ಪರ್ಟ್ ಇರ್ತಾರೆ. ಬೇರೆ ಬೇರೆ 3-4 ಜನ ಫಿಸಿಕಲ್ ಮಾಸ್ಟರ್ಗಳಿಂದ ದೈಹಿಕ ತರಬೇತಿಯನ್ನು ನೀಡಲಾಗುವುದು. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ 400 ಮೀಟರ್ ಟ್ರ್ಯಾಕ್ ಇರತಕ್ಕಂಥ ವಿಶಾಲವಾದ ಕ್ರೀಡಾ ಮೈದಾನದಲ್ಲಿ ನಾವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದೇ ರೀತಿಯಾಗಿ 5 ಕಿಲೋಮೀಟರ್ ರನ್ನಿಂಗನ್ನು ಟೈಮ್ ಹೆಚ್ಚು ಓಡಿಸುವಾಗ ಇಲ್ಲಿ ರಸ್ತೆ ಮೇಲೆ ಬಿಡ್ತೀವಿ. ಇಲ್ಲಿ SSC GD ಒಳಗೆ ಯಾವ ರೀತಿ ಫಿಸಿಕಲ್ ತಗೋತಾರೆ ಅದೇ ರೀತಿನೇ ನಮ್ಮಲ್ಲಿ ಮಾಡ್ತೀವಿ. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿ ಸಹಿತ ಯಾವ ರೀತಿ ಸಿಲೆಕ್ಷನ್ ಇರ್ತದೆ ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ದೈಹಿಕ ತರಬೇತಿಯನ್ನು ಕೊಡಲಾಗುವುದು. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧನೆ ಮಾಡಲಾಗುವುದು. ಆಮೇಲೆ ಉತ್ತಮವಾದ ಊಟ ಮತ್ತು ವಸತಿ ಸೌಲಭ್ಯವಿದೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಸಂಸ್ಥೆಯಲ್ಲಿ ಬರುತ್ತಿರುವುದರಿಂದ ನಾವು ಕರ್ನಾಟಕಕ್ಕೆ ಯಾವ ಕಡೆ ಅಂದರೆ ಉದಾಹರಣೆ ಮೈಸೂರು ಸೈಡ್ ಹೋದೀಪ ಅಂದರೆ ರಾಗಿ ಮುದ್ದೆ ಊಟ ಮಾಡ್ತಾರೆ, ನಮ್ಮ ಉತ್ತರ ಕರ್ನಾಟಕದ ಮಾಡಿದ್ರೆ ಜೋಳದ ರೊಟ್ಟಿ ಮಾಡ್ತಾರೆ. ಅದೇ ರೀತಿಯಾಗಿ ಚಪಾತಿ, ಪ್ರತಿನಿತ್ಯ ರೊಟ್ಟಿ ಚಪಾತಿ ರಾಗಿ ಮುದ್ದೆ ಎರಡು ಥರ ಕಾಯಿಪಲ್ಲೆ ಇರ್ಬೋದು, ಆಮೇಲೆ ಅನ್ನ ಸಾರ ರಾಗಿ ಆಮ್ಲಿ ಮಜ್ಜಿಗೆ ಈ ರೀತಿಯಾಗಿ ಪ್ರತಿನಿತ್ಯ ನಷ್ಟ ಚೇಂಜ್ ಕೊಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಉತ್ತಮವಾದ ಊಟ ವಸತಿ ಸೌಲಭ್ಯ ಸಹಿತದ. ಅದೇ ರೀತಿಯಾಗಿ ಪುರುಷ ಹಾಗೂ ಮಹಿಳೆಯರಿಗೆ ತರಬೇತಿ ಕೊಡಲಾಗುವುದು. ನಿರಂತರ ತರಬೇತಿ ಮತ್ತು ಪ್ರವೇಶ ಪ್ರಾರಂಭವಾಗಿರ್ತವೆ ಅಭ್ಯರ್ಥಿಗಳಿಗೆ. ನಿಮ್ಗೆ ಗೊತ್ತಿರಲಿ, 12 ತಿಂಗಳು ಬ್ಯಾಚ್ಗಳು ನಮ್ಮಲ್ಲಿ ಸಂಸ್ಥೆಯಲ್ಲಿ ಪ್ರಾರಂಭ ಇರ್ತವೆ. ನೀವು ಯಾವಾಗ ಬೇಕಾದರೂ ಬರಲಿಕ್ಕೆ ಅವಕಾಶ ಇದೆ. 500 ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲು ಒಂದು ಅವಕಾಶ ಇದೆ. ಅದೇ ರೀತಿಯಾಗಿ 100 ಅಭ್ಯರ್ಥಿಗಳ ಬ್ಯಾಚ್ ಮಾಡಲಾಗುವುದು. ಅಷ್ಟೇ ಅಲ್ಲದೆ ಮಹಿಳಾ ಶಿಬಿರಾರ್ಥಿಗಳಿಗೆ ಸಹಿತ ಎಷ್ಟಪ್ಪ ಅಂದರೆ ಒಂದು 100 ಮಹಿಳಾ ಅಭ್ಯರ್ಥಿಗಳು ಇರಲಿಕ್ಕೆ ಅವಕಾಶ ಇದೆ. ಯಾರಾದರೂ ತರಬೇತಿ ಬರೋರಿದ್ರಂದ್ರೆ ತರಬೇತಿಗೆ ಬರ್ಬೋದು. ದಿನಂಪ್ರತಿ ನಮ್ಮ ಸಂಸ್ಥೆಯಲ್ಲಿ ನಡೆಯತಕ್ಕಂಥ ನೋಡ್ಬೋದು ನೀವು ಏನೇನು ನಡೀತದೆ ತರಬೇತಿ, ಓಟ ಪುಲ್ಅಪ್ಸ, ಅದೇ ರೀತಿಯಾಗಿ ಉದ್ದ ಜಿಗಿತ, ಬ್ಯಾಲೆನ್ಸ, ಎತ್ತರ ಜಿಗಿತ, ಗುಂಡು ಎಸೆತ, ಜಿಮ್ಮ, ಪರೇಡ, ವಾರ್ಮಪ್ಪ, ಯೋಗಾಸನ, ಧ್ಯಾನ, ಕರಾಟೆ ತರಬೇತಿ ಹಾಗೂ ವಿವಿಧ ಆಟಗಳು ಮತ್ತು ಬೇಸಿಕ್ ಕಂಪ್ಯೂಟರ್ ತರಬೇತಿ ಹಾಗೂ ಕನ್ನಡ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಸಂಬಂಧಪಟ್ಟ ಹುದ್ದೆಗಳಿಗೆ ಸಂಬಂಧಪಟ್ಟ ವಿಷಯವಾರು ನುರಿತ ಉಪನ್ಯಾಸಕರಿಂದ ಬೋಧನೆ ಮಾಡಲಾಗುವುದು.
ಅಭ್ಯರ್ಥಿಗಳು ಗಮನಿಸಬಹುದು. ಈಗ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿ, ಆರ್ಮಿಯಲ್ಲಿ ಟ್ರೇಡ್ಮನ್ ಆಗಿರ್ಬೋದು, GD ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಟೆಕ್ನಿಕಲ್ ಅದೇ ರೀತಿಯಾಗಿ ಈಗ ಪ್ರೆಸೆಂಟಾಗಿ SSC GD ಹುದ್ದೆಗಳಿಗೆ ತರಬೇತಿಗಾಗಿ ಪ್ರವೇಶ ಪ್ರಾರಂಭವಾಗಿವೆ. ಅಭ್ಯರ್ಥಿಗಳು ಗಮನಿಸಬಹುದು, SSC GDಯಲ್ಲಿ BSF ಬರ್ತದೆ, CISF ಬರ್ತದೆ, CRPF ಬರ್ತದೆ, SSB ಬರ್ತದೆ, ITBP ಬರ್ತದೆ, ಅಸ್ಸಾಂ ರೈಫಲ್ ಬರ್ತದೆ, ಅದೇ ರೀತಿಯಾಗಿ ITBP ಬರ್ತದೆ. ಪ್ರತಿಯೊಂದಕ್ಕೆ ಸಂಬಂಧಪಟ್ಟ ಹಾಗೆ ತರಬೇತಿಯನ್ನು ಕೊಡಲಾಗುವುದು. ಅದರಲ್ಲಿ ವಿಶೇಷವಾಗಿ ನಮ್ಮ ಸಂಸ್ಥೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ನಾವು ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿ, ಡಿಫೆನ್ಸ್ ಫೋರ್ಸ್ಗಳಿಗೆ ಸಂಬಂಧಪಟ್ಟಂಥ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಭ್ಯರ್ಥಿಗಳು ಗಮನಿಸಬಹುದು, ಪ್ರತಿನಿತ್ಯ ವಿಡಿಯೋಗಳನ್ನು ಭಾಳಷ್ಟು ಜನ ನೋಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ 137,000ಕ್ಕಿಂತ ಅಧಿಕ ಜನ ಅಭ್ಯರ್ಥಿಗಳು ಈಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಭ್ಯರ್ಥಿಗಳಾಗಿರ್ಬೋದು, ಪಾಲಕರಾಗಿರ್ಬೋದು, ಪೋಷಕರಾಗಿರ್ಬೋದು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನೀವು ಟೈಮನ್ನು ಗಮನಿಸ್ತಾ ಇದ್ದೀರಾ, ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ, ಅವ್ರ ಓಟವನ್ನು ನೋಡ್ತಾ ಇದ್ದೀರಾ, ಟೈಮನ್ನು ನೋಡ್ತಾ ಇದ್ದೀರಾ ನೀವು ಗಮನಿಸ್ಬೋದು. ಇಲ್ಲಿ ನೋಡ್ಬೋದು ಭಾಳಷ್ಟು ಜನ ಒಂದೇ ಸವನಾಗಿ ಓಡ್ತಾ ಇದ್ದಾರೆ, ಗಮನಿಸ್ಬೋದು ನಾವಿಲ್ಲಿ. ಅದೇ ರೀತಿಯಾಗಿ ನೌಕರಿ ಸೇರ ಬಯಸುವ ಪ್ರತಿಯೊಬ್ಬರು ನೋಡಲೇಬೇಕಾದ ನಮ್ಮ ಯೂಟ್ಯೂಬ್ ಚಾನಲನ್ನು ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿ, ಜಾಬ್ಸ್ ನ್ಯೂಸ್ ಉಚಿತವಾಗಿ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬರುತ್ತವೆ. ಮೊದಲಿಗೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಎಂದು ಟೈಪ್ ಮಾಡಿ ಓಪನ್ ಆದ ಮೇಲೆ ನಮ್ಮ ಸಂಸ್ಥೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ವಿಡಿಯೋ ಅಂತ ಬರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಸಂಸ್ಥೆಯ ಚಾನಲ್ನಲ್ಲಿರುವ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತವೆ. ನಿಮಗೆ ಅವಶ್ಯಕತೆ ಇದ್ದ ವಿಡಿಯೋಗಳನ್ನು ಓಪನ್ ಮಾಡಿ ವಿವರವಾದ ಮಾಹಿತಿ ಪಡೆಯಿರಿ. ಆರ್ಮಿ ಪರೀಕ್ಷೆ ಬರುವಂಥ ಪ್ರಶ್ನೆಗಳಿರಾಗಿರ್ಬೋದು, ಜನರಲ್ ನಾಲೆಜ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇಂಗ್ಲೀಷ ಮತ್ತು ಕನ್ನಡ ಭಾಷೆಯಲ್ಲಿ ಹೇಳಲಾಗಿದೆ. ಅದೇ ರೀತಿಯಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ವಿಡಿಯೋ ಮುಖಾಂತರ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ, ಏಕೆಂದರೆ ಪ್ರತಿಯೊಬ್ಬರಿಗೆ ಈಗಾಗಲೇ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಅಂದರೆ ಕರ್ನಾಟಕದ ರಾಜ್ಯದ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಪ್ರತಿಯೊಂದು ಹಳ್ಳಿಗೆ ನಮ್ಮ ವಿದ್ಯಾರ್ಥಿಗಳೀಗ ನಮ್ಮ ಸಂಸ್ಥೆಗೆ ತರಬೇತಿಗೆ ಬಂದು ಈಗಾಗಲೇ ನೌಕರಿಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಹಳೆ ವಿದ್ಯಾರ್ಥಿಗಳನ್ನ ಸಹಿತ ನೀವು ಕೇಳ್ಬೋದು, ಗಮನಿಸ್ಬೋದು. ಅಭ್ಯರ್ಥಿಗಳೇ, ಇಲ್ಲಿ ನೋಡ್ಬೋದು ವೇಗವಾಗಿ ಬರ್ತಾ ಇದ್ದಾರೆ, ನಾನು ಟೈಮನ್ನು ಸಹಿತ ಗಮನಿಸ್ಬೋದು. ಅಭ್ಯರ್ಥಿಗಳೇ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ನಾವು ಟೈಮನ್ನು ನೋಡ್ಬೋದು. ಪ್ರತಿ ವಾರ ಫಿಸಿಕಲ್ ಏನೋ ಅಂಜಿಕಿಲ್ಲದ ಪ್ರತಿಯೊಬ್ಬರು ಒಟ್ಟು ಬ್ಯಾಚ್ನಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲರೂ ಚೆನ್ನಾಗಿ ಓಡ್ತಾ ಇದ್ದಾರೆ. ನೀವು ಲಾಸ್ಟಿಗೆ ಬಂದು ಟೈಮ್ ನೋಡಿರಿ ಅಂದರೆ ನಿಮ್ಗೆ ಗೊತ್ತಾಗ್ತದೆ, ಇಲ್ಲಿ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಹಿಂದಿನ ಅಭ್ಯರ್ಥಿಗಳು ಸಹಿತ ಅಷ್ಟೇ ವೇಗವಾಗಿ, ಅಂದರೆ ಹೋಗುವಾಗ 2.5 ಕಿಲೋಮೀಟ್ರ್, ಬರುವಾಗ 2.5 ಕಿಲೋಮೀಟ್ರ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನೋಡೋಣ ಟೈಮಿಂಗ್ ಎಷ್ಟು ಕವರ್ ಆಗ್ತದೆ. ಹಿಂದಿನವ್ರು 4 ಜನ ಭಾಳ ವೇಗವಾಗಿ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ, ಗಮನಿಸ್ಬೋದು. ಮುಂಜಾನೆ ಸಮಯದಲ್ಲಿ ರನ್ನಿಂಗ್ ಮಾಡುವಂಥ ವಿಡಿಯೋನ ಇವಾಗ ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಅದೇ ರೀತಿಯಾಗಿ ಆರ್ಮಿ ಬ್ಯಾಚನ್ನು ಬೇರೆ ಅದ. ಆರ್ಮಿ ಬ್ಯಾಚದು ಸಹಿತ ಪ್ರತಿನಿತ್ಯ 2 ಟೈಮ್ ನಾವು ಪ್ರ್ಯಾಕ್ಟೀಸ್ ಮಾಡಿಸ್ತೀವಿ ಆರ್ಮಿ ಬ್ಯಾಚ್ನವ್ರಿಗೆ, ಮುಂಜಾನೆ ಸಾಯಂಕಾಲ 2 ಟೈಮ್ ಇರ್ತದೆ. ಅದೇ ರೀತಿಯಾಗಿ ಈ SSC GD ಅಭ್ಯರ್ಥಿಗಳಿಗೆ ಇವರು 2 ಟೈಮು ಹೋಗ್ಬೋದು. ಆದರೂ ಇವ್ರಿಗೆ ಟೈಮ್ ಸಿಗೋದಿಲ್ಲ, ಫಸ್ಟ್ ಎಕ್ಸಾಮ್ ಇರೋದ್ರಿಂದ ಇವರಿಗೆ ನಾವು ಎಕ್ಸಾಮ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತೀವಿ. ಹೋಗ್ಬೋದು ಬಿಡ್ಬೋದು, ಅವ್ರಿಗೆ ಬಿಟ್ಟಿದ್ದು. ಆದರೆ ಬೆಳಿಗ್ಗೆ 6 ಗಂಟೆಯಿಂದನೇ ಕ್ಲಾಸ್ ಚಾಲು ಆಯ್ತಂದ್ರೆ 10 ಗಂಟೆಗೆ ನಷ್ಟ, ನೆಕ್ಸ್ಟ್ 2 ಗಂಟೆ ತನಕ ಕಂಟಿನ್ಯೂ ಕ್ಲಾಸ್ ಇರ್ತವೆ, ಸಾಯಂಕಾಲ ಕ್ಲಾಸ್ ಇರ್ತವೆ. ಪ್ರತಿಯೊಂದು ಸಬ್ಜೆಕ್ಟು 2-2 ಪೀರಿಯಡನ್ನು ಹೇಳ್ತೀವಿ. ಅದೇ ರೀತಿಯಾಗಿ ಕ್ವಶನ್ ಪೇಪರನ್ನು ಬಿಡಿಸ್ತೀವಿ. ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಏನೇ ತಿಳಿದಿದ್ರೂ ಸಹಿತ ನೇರವಾಗಿ ಕೇಳುವಂಥ ಅವಕಾಶ ಇದೆ. ಈ ನೋಡ್ಬೋದು, ಗಮನಿಸ್ಬೋದು, ಭಾಳ ವೇಗವಾಗಿ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ. ನಾವು ಟೈಮಿಂಗನ್ನು ಗಮನಿಸ್ಬೋದು, ಈ ವಾರ ಎಷ್ಟು ಟೈಮಿಂಗನ್ನು ಮಾಡ್ತಾರೆ ನೋಡ್ಬೋದು. ಹೋದ ವಾರ ವಿಡಿಯೋನ ನೋಡಿದಿರಿ, ಈ ವಾರ ಸಹಿತ ವಿಡಿಯೋನ್ನು ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳೇ, ಗಮನಿಸ್ಬೋದು. ಈಗ ಟೈಮನ್ನು ನೋಡ್ಬೋದು, ಯಾರು ಎಷ್ಟೆಷ್ಟು ಟೈಮ್ಗೆ ಪಾಸ್ ಆಗ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅಭ್ಯರ್ಥಿಗಳೇ, ಅಗ್ನಿವೀರ, ಆರ್ಮಿ ಮತ್ತು SSC GD ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿ, ಬೇಗನೆ ಬಂದು ಪ್ರವೇಶವನ್ನು ಪಡೆಯಿರಿ. ಬರುವಾಗ ಅಡ್ಮಿಷನ್ 3 ಫೋಟೋ, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ, ಆಧಾರ್ ಕಾರ್ಡ್ ಜೆರಾಕ್ಸ, ಆಮೇಲೆ ಊಟ ಮಾಡಲಿಕ್ಕೆ ಒಂದು ಪ್ಲೇಟು, ಗ್ಲಾಸ, ಆಮೇಲೆ ಹಾಸಿಗೆ, ರನ್ನಿಂಗ್ ಶೂಸ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ನೋಡ್ಬೋದು ಟೈಮ್ ಮುಗೀತು. ನೋಡಿಲ್ಲಿ ನಮ್ಮ ಸರ್ ನಿಂತಿದ್ದಾರೆ, ಗಮನಿಸ್ಬೋದು. 17:38 ಟೈಮನ್ನು ಗಮನಿಸ್ತಾ ಹೋಗೋಣ. ನೋಡೋಣ ಒಟ್ಟು ಎಲ್ಲರೂ ಎಷ್ಟು ಬರಬೇಕಪ್ಪ ಅಂದ್ರೆ 24 ನಿಮಿಷ ಒಳಗಡೆ ಅಭ್ಯರ್ಥಿಗಳು ಬರಬೇಕಾಗ್ತದೆ. ನಾವು ಟೈಮನ್ನು ಗಮನಿಸ್ಬೋದು ಇಲ್ಲಿ ನೋಡ್ರಿ, ಟೈಮಿಂಗ್ ಏನು ಕರೆಕ್ಟ್ 17:51 ನೋಡ್ಬೋದು. ಅಭ್ಯರ್ಥಿಗಳು ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ಅದು 5 ಕಿಲೋಮೀಟ್ರ್ ಓಟವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇವ್ರ ಟೈಮಿಂಗನ್ನು ಗಮನಿಸ್ಬೋದು ನಾವೀಗ, ಪ್ರತಿಯೊಬ್ಬರ ಟೈಮಿಂಗನ್ನು ನಾವು ನೋಡ್ಬೋದು. ಬಹಳ ವೇಗವಾಗಿ 18:04 ಅಭ್ಯರ್ಥಿಗಳು
ರನ್ನಿಂಗ್ ಟೈಮನ್ನು ನೋಡ್ಬೋದು. ಅಭ್ಯರ್ಥಿಗಳೇ, ಈಗಾಗಲೇ ಪ್ರವೇಶ ಪ್ರಾರಂಭವಾಗಿವೆ. 3 ತಿಂಗಳು ನೀವು ಅಡ್ವಾನ್ಸ್ ಆಗಿ ಬಂದರೆ ಭಾಳ ಒಳ್ಳೆಯದು. ಸಂಪೂರ್ಣ ಸಿಲಾಬಸ್ಸು ಮುಗಿತದೆ. ಕ್ವಶನ್ ಪೇಪರ್ನ ಬಿಡಿಸೋದ್ರಿಂದ ಪ್ರತಿಯೊಂದು ಮಾಹಿತಿ ಎಕ್ಸಾಮ್ನಲ್ಲಿ 100ಕ್ಕೆ 100 ಔಟ್ ಆಫ್ ಔಟ್ ಮಾಡುವಂಥ ಅವಕಾಶ ಇದೆ. ಯಾಕೆಂದರೆ ನಮ್ಮದು 19 ವರ್ಷದ ಅನುಭವದ ಮೇಲೆ ನಾವು ಪಾಠವನ್ನು ಮಾಡ್ತಾ ಇರ್ತೀವಿ. ಅಭ್ಯರ್ಥಿಗಳು ಗಮನಿಸ್ಬೋದು ಇಲ್ಲಿ ಟೈಮ್, ವಿದ್ಯಾರ್ಥಿಗಳ ಟೈಮನ್ನು ನೀವು ನೋಡ್ಬೋದು. ವಿದ್ಯಾರ್ಥಿಗಳು ಬಹಳ ವೇಗವಾಗಿ 5 ಕಿಲೋಮೀಟರ್ ರನ್ನಿಂಗ್ ಇದ್ದರೂ ಸಹಿತ ಫಿನಿಷಿಂಗ್ ವೇಗವಾಗಿ ಓಡ್ತಾ ಇದ್ದಾರೆ. ಸುಸ್ತಾಗಿಲ್ಲ, ಎಲ್ಲರೂ ಓಡ್ತಾ ಇದ್ದಾರೆ. ಭಾಳ ಖುಷಿ ಅನ್ನಿಸ್ತದೆ. ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ನಿಜವಾಗಲೂ ಫಿಸಿಕಲ್ ಸ್ಟ್ರಾಂಗ್, ಅದರಲ್ಲಿ ಉತ್ತರ ಕರ್ನಾಟಕ ಅತಿ ಸ್ಟ್ರಾಂಗ್ ರೀ. ನಾವು ಎರಡು ಹೇಳ್ತೀವಿ, ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕ ಫಿಸಿಕಲಿ ಸ್ಟ್ರಾಂಗ, ಅದೇ ರೀತಿಯಾಗಿ ಆ ಕಡೆ ಬೆಂಗಳೂರು, ಮೈಸೂರು, ಮಂಡ್ಯ, ಕೊಡಗು, ಹಾಸನ ಅದೇ ಅಂದ್ರೆ ಅವರು ಮೆಂಟಲಿ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದ ಯುವಕರು ಸ್ಟ್ರಾಂಗ್ ಅಂತ ಹೇಳ್ಬೋದು. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಅಭ್ಯರ್ಥಿಗಳಿದ್ದಾರೆ. ಈಗ ನಮ್ಮ ಸಂಸ್ಥೆಯಲ್ಲಿ ಯಾವ ಜಿಲ್ಲೆಯವರು ಅಭ್ಯರ್ಥಿಗಳು ಇಲ್ಲ ಅನ್ನಂಗಿಲ್ಲ. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ತರಬೇತಿಗೆ ಬಂದಿದ್ದಾರೆ. ಗಮನಿಸ್ಬೋದು ಅಭ್ಯರ್ಥಿಗಳೇ, ಟೈಮನ್ನು ನೋಡ್ತಾ ಇರ್ಬೋದು. ಟೈಮ್ ನಿಮ್ಗೆ ಕಾಣಿಸ್ತಾ ಇದೆ, ಟೈಮನ್ನು ನೋಡ್ತಾ ಇದ್ದೀರಿ, ಗೊತ್ತಿರಲಿ ನಿಮ್ಗೆ. ಪ್ರತಿನಿತ್ಯ ಬೆಳಗ್ಗೆ 7 ಗಂಟೆಗೆ ಒಂದೊಂದು ವಿಶೇಷ ಮಾಹಿತಿಯನ್ನು, ವಿಡಿಯೋನ್ನು ನಾವು ಬಿಡ್ತಾ ಇರ್ತೀವಿ. ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ್ನು ಶೇರ್ ಮಾಡಿ. ಅಭ್ಯರ್ಥಿಗಳೇ, ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಕಾಲ್ಫಾರ್ಮ್ಗಳ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಕನ್ನಡದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಬಹಳಷ್ಟು ಜನ ಅಭ್ಯರ್ಥಿಗಳು ಭಾಳ ಖುಷಿ ಪಡ್ತಾರೆ. ಒಂದೇ ದಿನ ನಾವು ವಿಡಿಯೋ ಬಿಡಲಿಲ್ಲ ಅಂದರೆ ಯಾಕೆ ಸರ್ ಇವತ್ತಿನ ವಿಡಿಯೋ ಬರಲಿಲ್ಲ ಅಂತ ಕೇಳ್ತಾರೆ. ಆದ್ದರಿಂದ ಪ್ರತಿನಿತ್ಯ ಏನಾದರೂ ಒಂದು ವಿಡಿಯೋನ ನಾವು ಬಿಡ್ತಾ ಇರ್ತೀವಿ. ಎಷ್ಟೋ ಜನ ನಮ್ಮ ವಿಡಿಯೋಗಳನ್ನ ನೋಡಿ ನಾವು ಡಿಫೆನ್ಸ್ ಫೋರ್ಸ್ ಸೇರಬೇಕು, ಅಗ್ನಿವೀರ ಆರ್ಮಿ ಆಗಬೇಕು, ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತೇಳಿ ಎಷ್ಟೋ ಜನ ವಿಡಿಯೋವನ್ನು ನೋಡಿಕ್ಸಿನ ಸಹಿತ ಅವರು ತಯಾರಾಗ್ತಾ ಇದ್ದಾರೆ. ಅಂಥ ಅಭ್ಯರ್ಥಿಗಳು ಟೈಮನ್ನು ಗಮನಿಸ್ಬೋದು. ಅಭ್ಯರ್ಥಿಗಳು ಇಲ್ಲಿ ನಮ್ಮ ಸರ್ ನಿಂತಿದ್ದಾರೆ, ಅಲ್ಲಿಂದ ಅಲ್ಲಿ ಅವ್ರು ಬಂದ್ರೆ ಅಂದರೆ ಮುಗಿತ, ಅಲ್ಲಿ ಟೈಮಿಂಗ್ ಮುಗಿತದೆ, ಗಮನಿಸ್ಬೋದು. ಆ ಕಡೆ ಎಲ್ಲರೂ ಹೋಗ್ತಾ ಇದ್ದಾರೆ, ಅಲ್ಲಿ ಮುಗಿಸ್ಕೊಂಡು ಆ ಕಡೆ ಹೋಗ್ತಾ ಇದ್ದಾರೆ. ಟೈಮನ್ನು ಗಮನಿಸ್ಬೋದು. ಭಾಳ ಜನ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಭಾಳ ಖುಷಿ ಅನ್ನಿಸ್ತದೆ. ಪ್ರತಿಯೊಬ್ಬ ಅಭ್ಯರ್ಥಿ ಫುಲ್ ಸ್ಟ್ರಾಂಗ್ ಇದ್ದಾರೆ. ಇಲ್ಲಿ SSC GD ಬ್ಯಾಚ್ ಈ ಸಲ ಹೆಂಗೈತಪ್ಪ ಅಂದ್ರೆ ಪ್ರತಿಯೊಬ್ಬರೂ ಸ್ಟ್ರಾಂಗ್ ಇದ್ದಾರೆ. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿ ವಿದ್ಯಾರ್ಥಿಗಳು ಸಹಿತ ಭಾರಿ ಸ್ಟ್ರಾಂಗ್ ಅಭ್ಯರ್ಥಿಗಳು ಈ ಸಲ ನಮ್ಮ ಸಂಸ್ಥೆಗೆ ಬಂದಿದ್ದಾರೆ. ಅವರ ರಿಸಲ್ಟನ್ನು ನೋಡಿದಾಗ ಭಾಳ ಖುಷಿ ಆಗ್ತದೆ. ಯಾಕಂದರೆ ಔಟ್ ಆಫ್ ಔಟ್ ಪಾಸ್ ಆಗುವಂಥ ರೇಂಜ್ನಲ್ಲಿ ಎಲ್ಲ ಅಭ್ಯರ್ಥಿಗಳು ತಯಾರಾಗ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಅವಕಾಶ ಇದೆ SSC ಅವರಿಗೆ. ಫೆಬ್ರವರಿಯಲ್ಲಿ ಪರೀಕ್ಷೆ ನಡೀತದೆ, ಪರೀಕ್ಷೆಯಾಗಿ ಮೆರಿಟ್ ಬಂದ ಮೇಲೆ ಇವರಿಗೆ ಫಿಸಿಕಲ್ ಅದ, ಅದು 5 ಕಿಲೋಮೀಟರ್ ರನ್ನಿಂಗ್ ಇರ್ತದೆ, 24 ನಿಮಿಷನಾಗ ಓಡಬೇಕು. ಆದರೆ ಈಗಿರ್ತನ ಪೂರ್ಣ ರೆಡಿನ ಆಗ್ತಾ ಇದ್ದಾರೆ. ಇವರು ಓಡೋದು ನೋಡ್ರಿ, ಈಗ 17 ನಿಮಿಷ 38 ಸೆಕೆಂಡನ್ನು ಬಂದರು ಫಸ್ಟ್ ಬಂದವರು. ಅದೇ ರೀತಿಯಾಗಿ 24 ನಿಮಿಷ ತನಕ ಟೈಮ್ ಇರ್ತದೆ. ಪ್ರತಿನಿತ್ಯ ಈ ರೀತಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ 100ಕ್ಕೆ 100 ಗ್ಯಾರಂಟಿಯಾಗಿ ಇವರು ಫಿಸಿಕಲನ್ನು ಪಾಸ್ ಮಾಡ್ತಾರೆ ಅಭ್ಯರ್ಥಿಗಳು. ಅದೇ ರೀತಿಯಾಗಿ ಪರೀಕ್ಷೆ ತರಬೇತಿ ಸಹಿತ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯಲ್ಲಿದ್ದಂಥ ಅಭ್ಯರ್ಥಿಗಳನ್ನು ಸಹಿತ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಕೇಳ್ಬೋದು. ಕ್ಲಾಸ್ ಬಗ್ಗೆ ಕೇಳ್ರಿ, ಪ್ರತಿಯೊಂದರ ಬಗ್ಗೆ ನೀವು ಕೇಳ್ತಾ ಇರ್ಬೋದು. ಅಭ್ಯರ್ಥಿಗಳೇ ಗಮನಿಸ್ಬೋದು, ಇನ್ನೂ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ. ಟೈಮಿಗೆ 11:12 ಆಗಿದೆ, ಬರ್ತಾ ಇದ್ದಾರೆ, ದೂರಿಂದ ಕಾಣಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ನೋಡ್ಬೋದು ಬೆಳಗಿನ ಸಮಯ ನಾವು ಬಿಟ್ಟೀವಿ, ಬೆಳಗಿನ ಸಮಯದಲ್ಲಿದು ವಿಡಿಯೋನ ಗಮನಿಸ್ಬೋದು. ಬೆಳಗಿನ ಸಮಯದು ನೋಡ್ಬೋದು. ಅಭ್ಯರ್ಥಿಗಳು ಭಾಳ ವೇಗವಾಗಿ ಟೈಮನ್ನು ಕವರ್ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಅನ್ನಿಸ್ತದೆ. ಎಲ್ಲರೂ ಓಡಿ ಬರ್ತಾರಪ್ಪ ಅಂದರೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನೋಡ್ಬೋದು, ಗಮನಿಸ್ಬೋದು, ಟೈಮನ್ನು ನೋಡ್ಬೋದು. ಇಲ್ಲಿ ನೋಡ್ರಿ 11:33 ನೋಡ್ಬೋದು, ಇಲ್ಲಿ ಆರಾಮ್ಸಿರಿ ಓಡ್ತಾ ಇದ್ದಾರೆ. ಫಾಸ್ಟ್ ಫಿನಿಷಿಂಗ್ ಇದ್ದರೂ ಸಹಿತ 5 ಕಿಲೋಮೀಟರ್ ಇದ್ದರೂ ಸಹಿತ ಯಾರೂ ಸೋಲ್ತಾ ಇಲ್ಲ, ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು, ಇಲ್ಲಿ ಗಮನಿಸ್ಬೋದು ಅಭ್ಯರ್ಥಿಗಳು. ಇದು SSC GD ಬ್ಯಾಚ, ಈಗಾಗಲೇ ಪ್ರವೇಶ ಪ್ರಾರಂಭವಾಗಿವೆ. ಇನ್ನೂ ಅಭ್ಯರ್ಥಿಗಳು, ಈಗಾಗಲೇ 200 ಅಭ್ಯರ್ಥಿಗಳು ಬಂದಿದ್ದಾರೆ. ಇನ್ನೂ 300 ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಅವಕಾಶ ಇದೆ. ಅಭ್ಯರ್ಥಿಗಳೇ ಬರ್ಬೋದು. ನಮ್ಮ ಸಂಸ್ಥೆ ಯಶಸ್ವಿಯಾಗಿ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಬರುವ 2024 ಜನವರಿಗೆ 19 ವರ್ಷ ಮುಗಿಸಿ 20 ವರ್ಷ ಪ್ರಾರಂಭವಾಗ್ತಾ ಇದೆ. ಗಮನಿಸ್ಬೋದು ಅಭ್ಯರ್ಥಿಗಳೇ, ಇಲ್ಲಿ ನೋಡ್ಬೋದು ಟೈಮನ್ನು ನೋಡ್ಬೋದು. ಅಭ್ಯರ್ಥಿಗಳೇ ನೆನಪಿಟ್ಕೊಳ್ಳಿ, ಬರುವಾಗ ಅಡ್ಮಿಷನ್ 3 ಫೋಟೋ, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ, ಆಧಾರ್ ಕಾರ್ಡ್ ಜೆರಾಕ್ಸ, ಊಟ ಮಾಡಲಿಕ್ಕೆ ಒಂದು ಪ್ಲೇಟು, ಗ್ಲಾಸ, ಆಮೇಲೆ ಹಾಸಿಗೆ, ರನ್ನಿಂಗ್ ಶೂಸ, ಮತ್ತು ತಮಗೆ ಇತರೆ ಬೇಕಾಗುವ ವಸ್ತುಗಳನ್ನು ನೀವು ತೆಗೆದುಕೊಂಡು ನಮ್ಮ ಸಂಸ್ಥೆಗೆ ಬರ್ಬೋದು. ನಮ್ಮಲ್ಲಿ ಯೂನಿಫಾರ್ಮ್ ಮಾಡಿರ್ತೀವಿ, ಈಗ ಹಾಫ್ ಪ್ಯಾಂಟ, ಬನಿಯನ್ನ, ಆಮೇಲೆ ಟೀ ಶರ್ಟ, ಅಪ್ಪರ, ಲೋವರ, ಒಟ್ಟು ಯೂನಿಫಾರ್ಮ್ ಸೆಟ್ ಇರ್ತದೆ. 1,000 ರೂಪಾಯಿಗೆ ಯೂನಿಫಾರ್ಮ್ ಸೆಟ್ಟನ್ನು ಸಹಿತ ನಾವು ಕೊಡ್ತೀವಿ. ಪ್ರತಿಯೊಬ್ಬರು ಯೂನಿಫಾರ್ಮ್ ಅಂತೂ ಕಡ್ಡಾಯ ಮಾಡಿದ್ವಿ. ಎಲ್ಲರಿಗೂ ಸಿಸ್ಟಮೆಟಿಕ್ಕಾಗಿ ನಡೀತದೆ. ಪ್ರತಿ ರವಿವಾರಕ್ಕೊಮ್ಮೆ ಪರೀಕ್ಷೆ ಇರ್ತದೆ. ಅಷ್ಟೇ ಅಲ್ಲದೆ 2 ದಿನಕ್ಕೊಮ್ಮೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ನಡೆಸ್ತೀವಿ. ಈ ರೀತಿ ತಯಾರು ಮಾಡೋದರಿಂದ 3 ತಿಂಗಳು ಅವರು ತರಬೇತಿ ಪಡೆದಿದ್ದೆ ಆದರೆ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆದುಕೊಳ್ಳೋದ್ರಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನೋಡ್ಬೋದು ಅಭ್ಯರ್ಥಿಗಳೇ, ಟೈಮನ್ನು ಗಮನಿಸ್ತಾ ಇರ್ಬೋದು. ಅಭ್ಯರ್ಥಿಗಳು ಇನ್ನೂ ಬರ್ತಾ ಇದ್ದಾರೆ, ಭಾಳ ವೇಗವಾಗಿ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ. ಗಮನಿಸ್ಬೋದು ಅಭ್ಯರ್ಥಿಗಳು, SSC GD ಮತ್ತು ಅಗ್ನಿವೀರ ಆರ್ಮಿಗಾಗಿ ಪ್ರವೇಶ ಪ್ರಾರಂಭವಾಗಿವೆ. ನೋಡ್ಬೋದು ಭಾಳ ವೇಗವಾಗಿ
ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳು ನೋಡ್ಬೋದು, ಗಮನಿಸ್ಬೋದು, ಇಲ್ಲಿ ಗಮನಿಸ್ಬೋದು ಭಾಳ ವೇಗವಾಗಿ ಟೈಮನ್ನು ನೋಡ್ಬೋದು. 23:18 ನೋಡ್ಬೋದು, ಇಲ್ಲಿ ನೋಡ್ಬೋದು 23:24 ಅಭ್ಯರ್ಥಿಗಳು ಗಮನಿಸ್ಬೋದು. ಆ ಇನ್ನೂ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ, ಆ ಹಿಂದೊಬ್ಬ ಇದ್ದಾನೆ, ಇನ್ನೋ ಹಿಂದೊಬ್ಬ ಇದ್ದಾನೆ, ನೋಡ್ಬೋದು ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾರೆ. ನೋಡೋಣ 24 ನಿಮಿಷಗಳ ಕವರ್ ಮಾಡ್ತಾರೆ, ಇಲ್ಲ 23:37 ಇವನೊಬ್ಬ ಲಾಸ್ಟ್ ವಿದ್ಯಾರ್ಥಿ ಇವನು, ನೋಡೋಣ ಟೈಮ್ ಎಷ್ಟು ಕವರ್ ಮಾಡ್ತಾನೆ ನೋಡೋಣ. ನೋಡಬೇಕು 24 ನಿಮಿಷ ತನ ಇರ್ತದೆ, ಓಡ್ತಾ ಇದ್ದಾನೆ, ವೇಗವಾಗಿ ಓಡ್ತಾ ಇದ್ದಾನೆ. ಟೈಮ್ ಎಲ್ಲರೂ ಕವರ್ ಮಾಡಿದರು, ಪ್ರತಿಯೊಬ್ಬರು ಇವತ್ತು ರನ್ನಿಂಗಲ್ಲಿ ಹೋದಂಥ SSC GD ಬ್ಯಾಚ್ ಪ್ರತಿಯೊಬ್ಬರು ರನ್ನಿಂಗನ್ನು ಪಾಸ್ ಮಾಡಿದ್ದಾರೆ, ರನ್ನಿಂಗನ್ನು ಪಾಸ್ ಮಾಡಿದರೆ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. 23:59 ಪಾಸ್, ಎಲ್ಲರೂ ಪಾಸ್. ಒಟ್ಟಾರೆಯಾಗಿ ಒಟ್ಟು ಅಭ್ಯರ್ಥಿಗಳು 24 ನಿಮಿಷ ಒಳಗಡೆ ಓಡಿ ರನ್ನಿಂಗನ್ನು ಪಾಸ್ ಮಾಡಿದ್ದಾರೆ. SSC GD ಒಬ್ಬರು ಉಳಿಲಿಲ್ಲ, ಯಾರೂ ಫೇಲ್ ಅಂತ ಯಾರೂ ಇಲ್ಲ. ಒಟ್ಟು ಇವತ್ತು ರನ್ನಿಂಗ್ ಬ್ಯಾಚ್ನಲ್ಲಿ ಬಂದಂಥ ಎಲ್ಲ ಅಭ್ಯರ್ಥಿಗಳು 24 ನಿಮಿಷದಲ್ಲಿ ಓಡಿ ರನ್ನಿಂಗನ್ನು ಕಂಪ್ಲೀಟ್ ಮಾಡಿದ್ದಾರೆ. ಎಲ್ಲರಿಗೂ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ನಿಮ್ಮ ಪಾಲಕರು ಸಹಿತ ನಿಮ್ಮ ವಿಡಿಯೋವನ್ನು ನೋಡಿ ಖುಷಿ ಪಡ್ತಿರ್ತಾರೆ, ನನ್ನ ಮಗ ರನ್ನಿಂಗ್ ಮಾಡ್ತಾನೆ ಅಂತೇಳಿ ಖುಷಿ ಪಡ್ತಾ ಇರ್ತಾರೆ. ಅಭ್ಯರ್ಥಿಗಳೇ, ಪ್ರತಿನಿತ್ಯ ಇದೇ ರೀತಿ ಇರಬೇಕು, ಸ್ಟ್ರಾಂಗ್ ಇರಬೇಕು, ಯಾವತ್ತು ನಾವು ಆ್ಯಕ್ಟಿವ್ ಆಗಿರಬೇಕು. ಅಂದಾಗ ಮಾತ್ರ ಡಿಫೆನ್ಸ್ ಫೋರ್ಸ್ ಸೇರಲಿಕ್ಕೆ ಸಾಧ್ಯ. ನಾವು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೋದು, ಆರ್ಮಿ ಆಗ್ಬೋದು, ಎಲ್ಲಿ ಹೋದರೂ ಸಹಿತ ನಾವು ಯಾವತ್ತೂ ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ಸಾಧ್ಯ. ಈಗ ನೀವು ನೋಡುತ್ತಿರುವ ವಿಡಿಯೋ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ವಿಡಿಯೋವನ್ನು ವೀಕ್ಷಣೆ ಮಾಡಿದಂಥ ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿ ಅಥವಾ PUC ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಈಗ ನಮ್ಮ ಸಂಸ್ಥೆಯಲ್ಲಿ SSC GD, BSF, CRPF, CISF, ITBP, SSB, ಆಸಾಂ ರೈಫಲ್ಸ್, SSF, MTS ಹಾಗೂ ಹವಾಲ್ದಾರ್, AOC, ಅಗ್ನಿವೀರ ಆರ್ಮಿ, ಫಿಸಿಕಲ್ ಆ್ಯಂಡ್ ಎಕ್ಸಾಮ್ ಕೋಚಿಂಗ್, ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ, ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸ್ ಆದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನು ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.